ಅಜ್ಜಿ ಐದನೇ ದಿನ ಆಯ್ತು, ಐದನೇ ದಿನ ಆಯ್ತು, ಇನ್ ಮುಂದೆ ಹನ್ನೊಂದನೇ ದಿನ ಬರುತ್ತೆ, ಅದು ಆಗುತ್ತೆ, ಆಮೇಲೆ ಒಂದು ವರ್ಷನೂ ಆಗುತ್ತೆ, ಒಂದು ವರ್ಷನೂ ಆಗುತ್ತೆ, ಹೀಗೆ ವರ್ಷಗಟ್ಟಲೆ ಆಗ್ತಾನೆ ಇರುತ್ತೆ. ಅದ್ರ ಜೊತೆ ಆ ನೋವು ಜೊತೆ ನಾವು ಬದುಕ್ತಾ ಇರಬೇಕು, ನಮಗೆ ಬೇರೆ ದಾರಿ ಇಲ್ಲ, ಬೇರೆ ಆಪ್ಷನ್ ಇಲ್ಲ. ಇನ್ನು ಈ ನೋವು ಜೊತೆ ಬದುಕಕ್ಕೆ ಶಕ್ತಿ ಕೊಡುವಂಥ ಮಾತ್ರ ನಾನು ಪರಮಾತ್ಮದಲ್ಲಿ ಕೇಳ್ಕೊಬಲ್ಲೆ. ನಾವು ಇದನ್ನು ಹೇಗೆ ಎತ್ಕೋಬೇಕು ಅಂತ ಅಂದರೆ ಈ ಒಂದು ದುರ್ಗತಿನ ಹೇಗೆ ಮನಸ್ಸಿಗೆ ತೊಗೋಬೇಕು ಅಂದರೆ ನಾವು ಕುಟುಂಬದವ್ರು ಹೇಗೆ ತೊಗೋತಾ ಇದ್ದೀವಿ ಉದಾಹರಣೆಗೆ, ಯಾಕೆ ಇನ್ನು ಮುಂದೆ ನಾವು ದುಃಖನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಅಭಿಮಾನಿಗಳು ಇನ್ನೂ ಹಂಚಬಾರ್ದು ನಾವು ದುಃಖನ. ಇದನ್ನು ಹೇಗೆ ಎತ್ಕೋಬೇಕು ಅಂದರೆ ನೋಡಿ, ನಮ್ಮ ತಂದೆಯವರು 75 ವರ್ಷ ಕೊಟ್ಟಿದ್ದೆ ದೇವರು, ನೀ ಇದಿಷ್ಟೆಲ್ಲ ಮಾಡ್ಕೊಂಬ ಅಂತ ಬಂದಿದ್ವಿ. ಅವ್ರು ಇಷ್ಟು ಮಾಡೋಕ್ಕೆ 1 ವರ್ಷ ಬೇಕಾಯಿತು, ಇದ್ಬಿಟ್ಟು ಹೋದರು. ನಿಮ್ಮ ಪುನೀತ್ ರಾಜ್ಕುಮಾರ್ಗೆ ಅಂದರೆ ನನ್ನ ತಮ್ಮನಿಗೆ ದೇವರು 40 ವರ್ಷ 45 ವರ್ಷ ಎಲ್ಲ ಮುಗಿಸ್ಕೊಂಬ ಅಂತ ಕೊಟ್ಟು ಅವ್ರು ಮುಗಿಸ್ತರು. ಅಷ್ಟು ಹೆಸರು ಏನು ಮಾಡಬೇಕಾಯ್ತು 70 ವರ್ಷಕ್ಕೆ, ಅದನ್ನ 40 ವರ್ಷಕ್ಕೆ ಮಾಡಿದ್ರು, ಮಾಡಿ ಅವಾರ್ಡ್ಗಳು ತಗೊಂಡ್ರು, ಅಭಿಮಾನಿಗಳನ್ನ ಗೆದ್ದರು, ಎಲ್ಲದನ್ನೂ ಮಾಡ್ಕೊಂಡು ಅವ್ರ ಕೆಲಸ ಮುಗೀತು. ಅವ್ರು ಬೇಗ ಹೋಗ್ಬೇಕಾಯ್ತು, ಅಷ್ಟೇ ಅವ್ರಿಗೆ ಟೈಮ್ ಕೊಟ್ಟಿದ್ದು. ಈಗ ಉದಾಹರಣೆಗೆ ನೀವು ನೋಡಿದ್ರೆ ವಿವೇಕಾನಂದ ಇದ್ದರು, ಅವರು ಅಷ್ಟು ಆಯ್ಸ್ ಕಮ್ಮಿ ನೋಡಿ, ಯಾಕಂದರೆ ಅವರು 8 ವರ್ಷದಲ್ಲಿ ಎಲ್ಲ ಸಂಪಾದನೆ ಮಾಡಿದ್ರು. ಇವರು ಶ್ರೀನಿವಾಸರಾವ್ ಅಂತ ಮ್ಯಾಂಡೋಲಿನ್ ಪ್ಲೇಯರ್ ಇದ್ದಾರೆ, ತುಂಬ ಚಿಕ್ಕ ವಯಸ್ಸಲ್ಲಿ ಹೊರಟೋದ್ರು ಅವರು, ಅಂದರೆ ಅವ್ರ ಕೆಲಸ ಮುಗಿಸ್ಬಿಟ್ರು. ಅವರು 80 ವರ್ಷದಲ್ಲಿ ಮಾಡಬೇಕಾಗಿದ್ದನ್ನ 40 ವರ್ಷದಲ್ಲಿ ಮಾಡಿಬಿಟ್ರು. ಅವರು ನಮಗೆ ಅಷ್ಟೇ ಅವಕಾಶ ಕೊಟ್ಟಿದ್ದು, ಅವ್ರಿಗೆ ನಿನ್ನ ಕೆಲಸ ಮುಗೀತು ಬಾಪ, ನೀನು ಬೇರೆ ಕಡೆ ಹೋಗಬೇಕು ಅಂತ ಕರ್ಕೊಂಡು ಹೋಗಿದ್ದಾರೆ. ಹೀಗೆ ನಾವು ಎತ್ಕೊಂಡು ಮುಂದಕ್ಕೆ ಹೋಗಬೇಕು, ಇದನ್ನು ಮರೆಯೋಕ್ಕಾಗಲ್ಲ ನಾವು, ಇದ್ರ ಜೊತೆ ನಾವು ಬೆಳ್ಕೊಂಡು ಹೋಗೋಣ. ಆಮೇಲೆ ತುಂಬ ಸಂತೋಷವಾದ ಸುದ್ದಿ ಹೇಳಬೇಕಂದ್ರೆ, ಅಂದರೆ ಇದರಲ್ಲಿ ಅಪ್ಪು ಅವರ 2 ಕಣ್ಣು ಇವತ್ತು 4 ಜನ ನೋಡ್ತಾ ಇದ್ದಾರೆ, ಅಂದರೆ ಅಪ್ಪು ಇನ್ನೂ ನೋಡ್ತಾ ಇದ್ದಾರೆ, ಈ ಪ್ರಪಂಚನ ಇನ್ನೂ ನೋಡ್ತಾ ಇದ್ದಾರೆ. ಇಂಥ ಒಂದು ನೋಡಿ, ಇದನ್ನೇ ನಡೆದಿದ್ದು ದಾಖಲೆ. ತಂದೆಯವರು 2 ಕಣ್ಣನ್ನು 2 ಜನಕ್ಕೆ ಕೊಟ್ಟರು ಅಷ್ಟೇ, ಇವು 2 ಕಣ್ಣನ್ನು 4 ಜನಕ್ಕೆ ಕೊಡ, ಅಂದರೆ ಇಲ್ಲೇ ಒಂದು ದಾಖಲೆ ಮಾಡಿಬಿಟ್ರು ಅವರು, ಅಂದರೆ ಅವ್ರು ಏನೇನು ಮಾಡಬೇಕಾಗಿದ್ದು ಬೇಗ ಬೇಗ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಮೆಸೇಜ್ ಬಿಟ್ಟೋಗಿದ್ದಾರೆ, ಇನ್ನು ನಮ್ಮ ಜವಾಬ್ದಾರಿ ಏನು, ನಿಮ್ಮ ಜವಾಬ್ದಾರಿ ಏನು? ಅವರ 2 ಕಣ್ಣಿಂದ ಇವತ್ತು 4 ಜನ ನೋಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಈಗ ಅವ್ರು ನೋಡ್ತಾ ಇದ್ದಾರೆ, ಈ ಥರ ಒಬ್ಬೊಬ್ಬರು ಕೊಡ್ತಾ ಹೋದರೆ ಹೇಗಿರುತ್ತೆ ನಮ್ಮ ದೇಶ ನೋಡಿ. ಸೊ ಇಂಥ ಒಂದು ಸಂದೇಶ ನಮ್ಮ ಜೊತೆ ಕೊಟ್ಟೋಗಿದ್ದಾರೆ, ಇದನ್ನು ತಲುಪಿಸ್ಬೇಕಾಗಿದ್ದು ನಮ್ಮ ನಿಮ್ಮ ಜವಾಬ್ದಾರಿ. ಪದೇ ಪದೇ ಅಭಿಮಾನಿಗಳಿಗೆ, ಒಂದು ಅಭಿಮಾನಿಗಳಿಗೆ, ಸರ್ಕಾರಕ್ಕೆ, ಅದರಲ್ಲಿ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಜೊತೆಗಿದ್ದರು. ಅಂದರೆ ನಮ್ಗೆ ಯಾವಾಗ ನ್ಯೂಸ್ ಬಂತು ಅವಾಗಿಂದ ನಮ್ದೆಲ್ಲ ಅಂತ್ಯಕ್ರಿಯೆ ಮಾಡೋರ್ಗು ಜೊತೆಗಿದ್ದರು. ಕೃತಜ್ಞತೆ ಹೇಳಿಬಿಟ್ರೆ ಅದು ತುಂಬ ಚಿಕ್ಕ ಮಾತಾಗುತ್ತೆ. ನಮ್ಮದ ಕುಟುಂಬದ ಒಬ್ಬ ಸದಸ್ಯನಾಗಿ ಮಾಡಿದ್ರು, ತುಂಬ ಜನ ಮಾಡಿದ್ರು, ಅಭಿಮಾನಿಗಳು, ಮೀಡಿಯಾದವರು 3 ದಿನ ಏನೂ ಕೆಲಸ ಮಾಡಿ ನಮ್ಮ ಜೊತೆ ಇದ್ದರು. ನಮ್ಮ ಕುಟುಂಬದಲ್ಲಿ ನೀವು ಇಷ್ಟು ಪ್ರಾಣ ಇಟ್ಕೊಂಡಿದ್ದೀರ, ಅದಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರ. ಇದನ್ನು ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ. ಇದು ಹೀಗೆ 5 ಆಯಿತು, 11 ದಿವಸ 11ನೇ ದಿನ ಬರುತ್ತೆ, 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, 5 ವರ್ಷ, ಈಗ ಹಿಂಗೆ ಹೋಗ್ತಾ ಇರ್ಬೇಕು ನಾವು. ಇನ್ನು ಹೇಳೋದು ಅದು ಮಾಡ್ತೀವಿ, ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಅದನ್ನ ಈಗ ಮಾಡಿದ್ದೀವಿ. ಹಾಲು ತುಪ್ಪ ಅಂತ ಒಂದು ಕಾರ್ಯಕ್ರಮ ಅಷ್ಟೇ, ಅದ್ರ ಜೊತೆಗೆ ಅವ್ರಿಗೆ ಏನೇನು ಇಷ್ಟ ಅದೆಲ್ಲ ಮಾಡ್ತಾ ಇದ್ದೀವಿ. ಇನ್ನೇನು ಅವ್ರಿಗೆ ಏನು ಇಷ್ಟ ಅಂತ ಅವರೇ ಹೇಳ್ಬಿಟ್ಟು ಹೋಗಿದ್ದಾರೆ, ಸುಮಾರು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಹೌದು ಹೌದಮ್ಮ, ಅದಿನ್ನೂ ಫಿಕ್ಸ್ ಮಾಡಿ, 11ನೇ ದಿನಕ್ಕೆ ಮಾಡೋದ ಗೊತ್ತಿಲ್ಲ, ಅದನ್ನು ಮನೆಯವರೆಲ್ಲ ಲೇಡೀಸ್ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಬರಲೇಬೇಕಮ್ಮ, ಇಲ್ಲಿ ಮಾಡಿದ ಮೇಲೆ ಇದು ಅಲ್ಲಿದ್ದಾಗ ಇಲ್ಲಿ ಮಾಡಿಬಿಟ್ಟು ನಾವು ಮನೆಗೆ ಹೋಗಿ ಮಾಡಬೇಕು. ಕೇಳಿದೆಪ್ಪ ಅಂದರೆ ನನಗೆ ಬಂದಿದ್ದ ನ್ಯೂಸ್ ಪ್ರಕಾರ ಸಾಗರದ ಹತ್ರ ಒಂದು ಸರ್ಕಲ್ಗೆ ಪುನೀತ್ ರಾಜ್ಕುಮಾರ್ ವೃತ್ತ ಅಂತ ಇಟ್ಬಿಟ್ಟಿದ್ದಾರೆ, ಒಂದು ರೋಡು ಶಿವಮೊಗ್ಗದಲ್ಲಿ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಇಟ್ಟಿದ್ದಾರೆ. ಮುಖ್ಯವಾಗಿ ನನಗೆ ತುಂಬ ಖುಷಿಯಾಗಿದ್ದು ಅವರ 2 ಕಣ್ಣು 4 ಜನ ಇವತ್ತು ದೃಷ್ಟಿ ಬಂದು ನೋಡ್ತಾ ಇದೆ ಪ್ರಪಂಚನ, ಅವ್ರ ಕುಟುಂಬದವ್ರು ಎಷ್ಟು ಖುಷಿ ಪಡ್ಬೋದು ಪುನೀತ್ ರಾಜ್ಕುಮಾರ್ ಮೇಲೆ. ಅದು ತುಂಬ ನಮಗೆಲ್ಲ ಒಂದು ಪಾಠ ಬಿಟ್ಟೋಗಿದ್ದಾರೆ ಮೆಸೇಜು, ಇದನ್ನ ಮುಂದಕ್ಕೆ ತೊಗೊಂಡು ಹೋಗೋದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ನನ್ನ ತಮ್ಮ, ನನ್ನ ಮಗ ಎಲ್ಲ ಅವನು, ಇನ್ನು ನಾನು ಧೈರ್ಯ ತಗೊಂಡು ಅವ್ರ ಕುಟುಂಬದಲ್ಲಿ ನಾನು ಒಬ್ಬನಾಗಿ ಇದ್ರ ಜೊತೆಗಿರಬೇಕು ಅಂತ ನನ್ನ ಆಸೆ. ಅದಕ್ಕೆ ನೀವೆಲ್ಲ ಶಕ್ತಿ ಕೊಡಿ. ಇಲ್ಲ ಈಗಲೇ ಮಾಡಿಕೊಡ್ತಾರೆ ಅಪ್ಪಾಜಿ, ಈಗಲೇ ಮಾಡಿಕೊಡ್ತಾರೆ, ನಿಮ್ಮಿಂದನೇ ಅಪ್ಪಾಜಿ. ನಾವು ಬರೀ ಮಕ್ಕಳಾಗಿ ಅವನ ಅಪ್ಪುವಾಗಿ ಹುಟ್ಟಿದ್ದು, ಪುನೀತ್ ರಾಜ್ಕುಮಾರ್ ಆಗಿದ್ದು ನಿಮ್ಗಳಿಂದ ಮಾಡ್ಕೊ, ಏನಂದ್ರೆ ಎಲ್ಲ ಒಂದು ಕ್ಲೀನಾಗಿ ಮಾಡ್ಬಿಟ್ಟು ಕೊಡಬೇಕು ಅಂತ ಆಸೆ. ಅದಕ್ಕೋಸ್ಕರ ಎಲ್ಲ ಒಂದು ಬ್ಯಾರಿಕೇಡ್ ಎಲ್ಲ ಹಾಕಿ ಎಲ್ಲ ಹತ್ತಿರ ಹೋಗಿ ನೋಡ್ಕೊಂಡು ಬರಬೇಕು. ನಿಮ್ಮದೇ ನಾವು ಅಪ್ಪಾಜಿ, ನಾವು ಹುಟ್ಟಿದಾಗಲೇ ನಾವು ನಿಮ್ಮ ಪ್ರಾಪರ್ಟಿ ಆಗಿಬಿಟ್ವಿ, ನಾವು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ನಾವು ಹುಟ್ಟಿದಾಗಲೇ ನಾವು ನಿಮ್ಮವರು, ನಿಮಗೆ ಮೊದಲು ಆದ್ಯತೆ ಆಮೇಲೆ ನಮಗೆ. ಸರಿ.